ಇನ್ನು ನಿನ್ನೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರ ಸಮ್ಮುಖದಲ್ಲೇ ಒಗ್ಗಟ್ಟಾಗಿ ಹೋಗಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದರು ಖರ್ಗೆ ಕೋಪಕ್ಕೆ ಕಾರಣವಾಯ್ತಾ ಮುಖ್ಯಮಂತ್ರಿಗಳ ಕೂಗು ಪದೇ ಪದೇ ಈ ಸಿ ಎಂ ಬದಲಾಗ್ತಾರೆ ಅನ್ನುವಂಥ ಹೇಳಿಕೆ ಇದೆಯಲ್ಲ ಅದೆಲ್ಲ ಒಂದು ಕಡೆಗೆ ಚರ್ಚೆ ಜಾಸ್ತಿ ಆಗೋಯಿತು ಇದು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರಿದೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ರು ಹೀಗಾಗಿ ಈ ತಲೆನೋವಾಗಿದೆ ಅಂತ ರಾಜ್ಯ ನಾಯಕರ ಮುಸ್ಕಿನ ಗುದ್ದಾಟ ಸಿಎಂ ಬದಲಾವಣೆ ಬಗ್ಗೆ ನಾಯಕರಿಂದ ನಿತ್ಯ ಒಂದಲ್ಲ ಒಂದು ರೀತಿಯಂಥ ಹೇಳಿಕೆಗಳು ಬರ್ತಾನೆ ಇದ್ದು ಹೈಕಮಾಂಡ್ ಯಾವುದೇ ಹಿಂಟ್ ನೀಡದೇ ಇದ್ರು ಕೂಡ ಯಾವುದೇ ಸೂಚನೆ ಕೊಡದೇ ಇದ್ದರೂ ಕೂಡ ಅನೇಕ ನಾಯಕರು ಪದೇ ಪದೇ ಇದ್ದರು ಮುಖ್ಯಮಂತ್ರಿ ಬದಲಾಗ್ತಾರೆ ಮುಂದಿನ ಮುಖ್ಯಮಂತ್ರಿಯವರು ಆಗ್ತಾರೆ ಪದೇ ಪದೇ ನಾಯಕರುಗಳು ಮೀಟಿಂಗ್ ಮಾಡೋದು ಸಚಿವರು ಸಭೆಗಳನ್ನು ಮಾಡುವಂಥದ್ದು ಸಹಜವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ಎಲ್ಲ ಕಾರಣಗಳಿಂದ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ನೇರವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ರು ಇಬ್ರನ್ನು ಕೂಡ ಅಂದರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರನ್ನು ಕೂರಿಸಿ ಒಟ್ಟಾಗಿ ಹೋಗಬೇಕು ನೀವು ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಮುಂದಿಟ್ಕೋಬಾರ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸ್ಥಳೀಯವಾಗಿ ಪರಿಹರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರವಾಗಿ ಮಾತನಾಡುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಖರ್ಗೆ ಅವರು ನಮಗೆ ಹೇಳಿದ್ದಲ್ಲ ಕಾರ್ಯಕರ್ತರಿಗೆ ಒಗ್ಗಟ್ಟಿನ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇಷ್ಟೇ ಅಲ್ಲ ಶಕ್ತಿ ಯೋಜನೆ ವಿಚಾರವಾಗಿ ತಾವು ಆಡಿದ್ದ ಮಾತಿಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಬಗ್ಗೆ ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ತಿರುಚಲಾಗಿದೆ ಯಾವ ಗ್ಯಾರಂಟಿನೂ ಕೂಡ ನಿಲ್ಲಿಸೋದಿಲ್ಲ ಯಾವ ಪ್ರಶ್ನೆಯೂ ಇಲ್ಲ ಅಂತ ಹೇಳಿದ್ದಾರೆ ಬೇರೆ ಬೇರೆ ಕೆಲವು ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ ನಾವೇನು ರೀ ನಾನು ಪ್ರೆಸಿಡೆಂಟ್ ಆಗಿದ್ದಾಗಿಂದ ಡೆಪ್ಯೂಟಿ ಸಿಎಂ ಯಾವ್ದಾದ್ರು ಒಂದು ಸಣ್ಣ ಘಟನೆ ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದಲ್ಲಿ ನೋಡಿದ್ದೀರಾ ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಕೆಲವು ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟಿದ್ದಾರೆ ಯಾವ ಡೆಲ್ಲಿ ಯಾವ ಇಲ್ಲ ಯಾವ್ದು ಇಲ್ಲ ಅವರು ಯಾವ್ದು ಇಂಟರ್ಫಿಯರ್ ಆಗಿಲ್ಲ ಇಲ್ಲಿವರೆಗೂ ಒಂದು ಕೆಲಸ ನಮ್ಗೂ ಹಿರಿಯರಾಗಿ ಅವರು ನಮಗೆ ಮಾರ್ಗದರ್ಶನವನ್ನು ರಾಷ್ಟ್ರದ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಈಗ ಏನು ಈ ರಿಸರ್ವೇಷನ್ ಪಾಲಿಸಿ ವಿಚಾರ ಏನಿದೆ ಕೋರ್ಟದು ಒಂದೊಂದು ರಾಜ್ಯ ಒಂದೊಂದು ರೀತಿ ವಿಭಿನ್ನ ಹೋಗ್ತಾ ಇದೆ ನಾವು ಇಂಟರ್ಫಿಯರ್ ಆಗಲ್ಲ ನೀವು ಲೋಕಲ್ ಆಗ ಏನು ಮಾಡ್ಕೊಂಡಿದಾರೆ ಅದನ್ನು ಮಾಡ್ಕೊಳ್ಳಿ ಅಂತ ಅವರು ಮಾರ್ಮಿಕವಾಗಿ ಏನು ನಮ್ಗೆ ಹಿರಿಯರು ಬುದ್ಧಿ ಹೇಳ್ತಾರೆ ಆ ಬುದ್ಧಿಯನ್ನು ನಾವು ಕೇಳಿಕೊಂಡು ಅಂತ ಕೆಲಸ ಮಾಡ್ತೇವೆ ನಾನು ಹೇಳಿದಿಲ್ಲೇನು ಭಾಷಣ ಮಾಡಿದ್ದೀನಿ ಅದನ್ನು ನೀವು ತಿರ್ಸಿದ್ದೀರಿ ಏನೋ ಮುಚ್ಚಿಬಿಡ್ತೀವಿ ಅಂತ ನಾನು ಕೆಲವರು ಸಲಹೆಗಳನ್ನ ಈ ರೀತಿ ಹೇಳ್ತಾ ಇದ್ದಾರೆ ನಮಗೊಂದು ಅವಕಾಶಗಳಿದೆ ಅಂತ ಅಂದ್ಬಿಟ್ಟು ಕೆಲವರು ಕೆಲವು ಪರ್ಸೆಂಟೇಜ್ ಕೆಲವರು ಹೇಳ್ತಾ ಇದ್ದಾರೆ ಅದನ್ನು ಹೇಳಿದ್ದೇವೆ ಯಾವ ಗ್ಯಾರಂಟಿನೂ ಮುಚ್ಚೋ ಪ್ರಶ್ನೆ ಇಲ್ಲ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ ಕೆಲವು ವಾಲಂಟಿಯರ್ಸ್ ಇರ್ತಾರೆ ಅದಕ್ಕೆ ನಾವು ಇಲ್ಲ ಅಂತ ಹೇಳಿಕ್ಕಾಗೋದಿಲ್ಲ ನಾವು ಅವರು ಟಿಕೆಟ್ ತಗೊಳ್ತೀವಿ ಅಂತ ಹೇಳಿದ್ರು ಕಂಡಕ್ಟ್ರ್ ತೊಗೊಳೋಕ್ಕೆ ಹೆದರ್ತಾ ಇದ್ದಾರೆ ಅದಕ್ಕೇನು ಅಂತ ಚರ್ಚೆ ಮಾಡೋಣ ಅಂತ ಹೇಳಿದ್ದೀವಿ ಪಾಪ ವಿರೋಧ ಪಾರ್ಟಿ ಅವ್ರಿಗೆ ಅವ್ರಿಗೆ ರಾಜಕಾರಣವೇ ಮುಖ್ಯ ಅಲ್ವಾ ಅವರು ಹಾಂ ಅತ್ಯಾಸಕ್ಕೆ ತಂದಾಕ್ಬಿಡ್ತೀರಿ ಗಂಡ ಹೆಂಡ್ತಿಗೆ ತಂದಾಗ್ಬಿಡ್ತೀರಿ ಇವೆಲ್ಲ ಕೂಡ ಏನೇನೋ ಇದೆಯಲ್ಲ ಅವ್ರ ಕೇಲಂತೂ ಮಾಡೋಕ್ಕಾಗಲಿಲ್ಲ ನಾವು ಮಾಡ್ತಾ ಇರೋದನ್ನ ನೋಡೋಕೆ ಆಗ್ತಾ ಇಲ್ಲ ಅವ್ರಿಗೆ ಅಭಿವೃದ್ಧಿ ಇಲ್ಲ ಭಾವನೆ ಕಿತಾಟ ಅಪ್ಪ ಮಕ್ಳಿಗೆ ಜಗಳ ಅಣ್ಣ ತಂದಿರು ಜಗಳ ಅತ್ತೆ ಸಹಸ್ರ ಜಗಳ ತರದೇ ಅವ್ರ ಕೆಲಸ ಎಷ್ಟೋ ಮನೆಗಳನ್ನ ಹೊಡೆದಾಕ್ಬಿಟ್ಟಿದ್ದಾರೆ